ಚಿಕ್ಕಮಗಳೂರಿನ ಈ ದೊಡ್ಡ ಮನೆಯ ಕಥೆ ಕೇಳಿದಷ್ಟು ರೋಚಕತೆ ಹುಟ್ಟು ಹಾಕುತ್ತೆ. ಹಾಲ್ನಿಂದ ಡೈನಿಂಗ್ಗೆ ಹೋದ್ರೆ ಅಲ್ಲಿಯೂ ಕಂಬಗಳ ಸಾಲು, ಜೊತೆಗೆ ನೋಡಿರದ ಅನನ್ಯ ವಸ್ತುಗಳು. ತಿಮ್ಮವರೇ, ನಾವೀಗ ಒಂದು ಕಡೆಯಿಂದ ಒಂದು ಕೋಣೆಯಿಂದ ಒಂದು ಕೋಣೆಗೆ, ಒಂದು ಹಾಲಿಂದ ಒಂದು ಹಾಲಿಗೆ ಬರ್ತಾನೆ ಇದ್ದೀವಿ. ಪ್ರತಿಯೊಂದು ಕಡೆಯೂ ನಮಗೆ ಅಚ್ಚರಿ ಕಾಣ್ತಾನೆ ಇದೆ. ಬಹುಶಃ ಹಿಂದೆ ಒಗ್ಗರಣೆಗೆ ಖಾರ ಸಾಮಾನು ಇಡೋಕ್ಕಿಂತ ಮಸಾಲೆ ಡಬ್ಬ ಸುಮ್ಮನೆ ಅದನ್ನು ಉಪಯೋಗಿಸ್ತಾ ಇಲ್ಲ ಈಗ, ಅದಕ್ಕೊಂದು ಬಾಗಿಲು ಇತ್ತು, ಬಾಗಿಲು ಮುರಿದೋಗಿದೆ. ಮತ್ತೆ ನಿಮ್ಮ ಮನೆಯಲ್ಲಿ ಬಹುಶಃ ಅಂದ್ರೆ ಎಲ್ಲಾ ಮನೆಗಳಲ್ಲೂ ಕಂಬಗಳು ಹಾಲ್ನಲ್ಲಿ ಕಾಣ್ತವೆ, ಡೈನಿಂಗ್ ಹಾಲ್ನಲ್ಲೂ ನಿಮ್ ಕಂಬಗಳು ಸೊಗಸಿದೆ. ಇಷ್ಟು ಸ್ಪೇಷಿಯಸ್ ಡೈನಿಂಗ್ ಹಾಲು ಯಾವ ಹಳೆ ಮನೆಗೂ ಸಿಕ್ಕಿಲ್ಲ ಅಂತ ಕೆಲವು ಆರ್ಕಿಟೆಕ್ಟ್ಸ್ ಅಭಿಪ್ರಾಯ, ನಮಗ್ ಗೊತ್ತಿಲ್ಲ. ಹಳೆ ಮನೆಗಳು ಇಷ್ಟು ನೋಡಿರೋದ್ರಲ್ಲಿ ಇಲ್ಲಿ ಮಾತ್ರ ಇಷ್ಟು ದೊಡ್ಡ ಡೈನಿಂಗ್ ಹಾಲ್ ಸಿಕ್ಕಿರೋದಂತೆ. ಇನ್ನೆಲ್ಲೂ ಸಿಕ್ಕಿಲ್ಲ. ಇನ್ನೆಲ್ಲ ಸಣ್ಣ ಸಣ್ಣ ರೂಮ್ಗಳು ಇರುತ್ತೆ. ಸಾಮಾನ್ಯವಾಗಿ ನಾನು ಅಬ್ಸರ್ವ್ ಮಾಡಿದ್ದೀನಿ, ಹಳೆ ಮನೆಗಳು ತುಂಬಾ ಅಬ್ಸರ್ವ್ ಮಾಡಿದ್ದೀನಿ, ಅವರಿಗೆಲ್ಲ ಚಿಕ್ಕ ಚಿಕ್ಕದಾಗಿರುತ್ತೆ. ಇಷ್ಟು ದೊಡ್ಡ ಡೈನಿಂಗ್ ಹಾಲ್ ಯಾವುದಲ್ಲ, ಇದು ಡೈನಿಂಗ್ ಹಾಲೇ ಆಗಿತ್ತು ಅಥವಾ ನೀವು ಅದನ್ನ ಹಾಗೆ ಬಳಸ್ಕೊಂಡಿದ್ದೀರಾ? ಡೈನಿಂಗ್ ಹಾಲ್ ಆಗಿದ್ದನ್ನು ಡೈನಿಂಗ್ ಹಾಲೇನೆ. ಆಮೇಲೆ ಈ ಮನೆ ವೈಶಿಷ್ಟ್ಯತೆ ಏನಂದ್ರೆ, ಈ ಅಡಿಗೆ ಮನೆ ಬಾಗಿಲಿಂದ ಹೊರಗೆ ಬಂದ ತಕ್ಷಣ ನಿಮ್ಗೆ ಇಡೀ ಮನೆ ಅಲ್ಲಿ ಮುಂದ್ಗಡೆಯಿಂದ ಹೆಬ್ಬಾಗ್ಲು ಅಂತೀವಿ ನಾವು ಅದಕ್ಕೆ, ಬಾಗಿಲಿಗೆ ಅಲ್ಲಿಂದ ಹಿಂದ್ಗಡೆವರೆಗೂ ಮನೆ ಕಾಣಿಸುತ್ತೆ. ಅದಕ್ಕೆ ಸೋ ವೆಲ್ ಪ್ಲಾನ್ಡ್ ಅಂತ ಆರ್ಕಿಟೆಕ್ಟ್ ಅಭಿಪ್ರಾಯ, ನಮ್ಗೆ ಗೊತ್ತಿಲ್ಲ ಅವ್ರುಗಳು ಹೇಳಿದ್ರೆ. ನಿಮ್ಗೆ ಅನುಭವ ಬಂದಿರುತ್ತಲ್ಲ, ಯಾಕಂದ್ರೆ ಒಳಗೆ ಬರ್ತಾ ಇದ್ದಂತಾನೆ ತಂಪಾದ ಗಾಳಿ ಅಂತಂದ್ರೆ. ತಂಪಾದ ಗಾಳಿ ಅಂದ್ರೆ ಇದು ಮನೆ ಮರದಲ್ಲೇ ಮಾಡಿರೋದ್ರಿಂದ ತುಂಬಾ ಕೂಲ್ ಆಗಿರುತ್ತೆ. ಯಾವ ಕಾಲದಲ್ಲಿ ನಿಮ್ಗೆ ಬೇಸಿಗೆಲೂ ನಿಮ್ಗೆ ಬಂದಾಗಲೇ ಅಲ್ಲಿ ನಿಮ್ಗೆ ಅನುಭವ ಆಗಿರ್ಬೇಕಾ, ಮೆಟ್ಲು ಹತ್ತುತ್ತಾ ಬಂದಂಗೆ ಬಂದಂಗೆ ಕೂಲ್ ಬ್ರೀಸ್ ಒಳಗಡೆಯಿಂದ ಬರ್ತಾ ಇರುತ್ತೆ. ಅದು ಈ ಮನೆಯದು ವೈಶಿಷ್ಟ್ಯತೆ ಅಂತ ಹೇಳ್ಬೋದು. ಬಿಕಾಸ್ ಯಾಕೆ ಅಂದ್ರೆ ತುಂಬಾ ಮರ ಉಪಯೋಗಿಸಿದಾರಂತೆ ಅದರಿಂದ ಅಂತ ಹೇಳೋದು. ಆಮೇಲೆ ಈ ಮನೆ ಮೇಲೆ ಮಾಡಿ ಮೇಲೆ ಅಟ್ಟ ಗಾಳಿ ಬೆಳಕೆಲ್ಲ ಚೆನ್ನಾಗಿದೆ, ಬಟ್ ಅಲ್ಲೆಲ್ಲ ಮಣ್ಣಿನ ಫ್ಲೋರಿಂಗ್ ಇದೆ. ನಾವು ಅದನ್ನ ಜಾಸ್ತಿ ಜನ ಇಲ್ಲದೆ ಇರೋದ್ರಿಂದ ಉಪಯೋಗಿಸ್ತಿರ್ಲಿಲ್ಲ, ಬಟ್ ಅವತ್ತಿನ ಕಾಲದಲ್ಲಿ ಉಪಯೋಗಿಸ್ತಾ ಇದ್ರು ಅವರು. ಈ ಮನೆಯ ತುಂಬೆಲ್ಲ ಅಟ್ಟಗಳೇ ಇವೆ. ಡೈನಿಂಗ್ ಹಾಲ್ನಿಂದ ಮೇಲ್ಗಡೆ ಅಟ್ಟಕ್ಕೆ ದಾರಿ ಇದೆ. ಅಟ್ಟವೇ ಇಷ್ಟು ವಿಶಾಲವಾ ಅನ್ನೋ ಉದ್ಗಾರ ಹುಟ್ಟುತ್ತೆ. ಒಂದ್ ಕಾಲದಲ್ಲಿ ಸಮಾರಂಭಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ 100ಕ್ಕೂ ಹೆಚ್ಚು ಮಂದಿ ಇಲ್ಲೇ ರಾತ್ರಿ ತಂಗುತ್ತಿದ್ದ ಜಾಗ. ನಮ್ಮ ಅತ್ತೆಯವ್ರ ಕಾಲದಲ್ಲಿ 100 ಜನ ಇದ್ರಂತೆ, ಒಂದ್ ಹೊತ್ತಿಗೆ 100 ಜನಕ್ಕೆ ಅಡಿಗೆ ಮಾಡ್ತಾ ಇದ್ರಂತೆ. ನಮ್ಮ ಕಾಲದಲ್ಲಿ ಒಂದು 25 ಜನಕ್ಕೆ ಬಂದಿದ್ರು. ಈಗ ನಮ್ಮ ನನ್ನ ಕಾಲಕ್ಕೆ ಯಾರು ಇಲ್ಲ, ಬಟ್ ನಾವು ಮದುವೆ ಆಗಿ ಬಂದ ಕಾಲಕ್ಕೆ. ಹೌದೌದು. ಅಲ್ಲ, ಆದ್ರೆ ಈ ಮನೆ ಆಗಿದೆ, 100 ಜನ ಬಂದ್ರು ಇಲ್ಲೇ ವಾಸ್ತವ್ಯ ಹೂಡ್ಬೋದು, ಅಷ್ಟು ದೊಡ್ಡದಾಗೆ ಇದೆ ಬಿಡಿ. ಎಲ್ಲಿ ಹೋದ್ರು ರೂಮ್ಗಳು ಕಾಣ್ತಾನೆ ಹೋಗುತ್ತೆ. ಆಮೇಲೆ ಈ ಪೋರ್ಷನ್ ಬಹಳ ಚೆನ್ನಾಗಿದೆ, ನಿಮ್ಗೆ ಬೆಳಕಿಗೆಲ್ಲ ಬಹಳ ಚೆನ್ನಾಗಿ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ. ಆಕ್ಚುಲಿ ಇದು ನನ್ನ ಮಗನ ಪ್ಲಾನ್. ಓಕೆ. ಟೇಬಲ್, ಡೈನಿಂಗ್ ಟೇಬಲ್ ಕತ್ಲೆ ಆಗುತ್ತೆ ಅಂತ ಮೇಲಿಂದ ಮೇಲಿಂದ ತಗೊಂಡ್ಬಂದಿರೋದು. ಸ್ವಲ್ಪ ಅನುಕೂಲ ಆಗಿದೆ ಅದರಿಂದ, ಇದರಿಂದ ಸ್ವಲ್ಪ ಅನುಕೂಲ ಆಗಿದೆ. ಇನ್ನು ಇಷ್ಟು ದೊಡ್ಡ ಮನೆಯ ಅಡುಗೆ ಮನೆಯನ್ನ ನೋಡುವ ಆಸೆ ಆಗದೆ ಇರೋದು ಅಲ್ವಾ? ಅಲ್ಲಿಯೂ ಹಳೆ ಕಾಲದ ವಸ್ತುಗಳ ರಂಗಿದೆ. ನೀವು ಮಾಡರ್ನ್ ಅಡುಗೆ ಮನೆ ಜೊತೆ ಈ ರೀತಿ ಒಂದು ಸೆಟಪ್ ಇಟ್ಕೊಂಡಿದ್ದೀರಿ. ಆಮೇಲೆ ಇದು ಇದೊಂದು ರೊಟ್ಟಿ ಮಾಡೋದಕ್ಕೆ ಉಪಯೋಗಿಸ್ತೀವಿ, ರೊಟ್ಟಿ ಚಪಾತಿ ಎಲ್ಲ ಮಾಡ್ಲಿಕ್ಕೆ. ಇದು ಆಕ್ಚುಲಾಗಿ ಹಿಂದಿನದೇನು ಪ್ರಿಂಟಿಂಗ್ ಪ್ರೆಸ್ ಅಂತೆ, ಲೆಟರ್ಸ್ನ ಪ್ರಿಂಟ್ ಮಾಡೋರಂತೆ. ಒಂದು ಕಾಪಿ ಇಟ್ಬಿಟ್ಟು ಕಾರ್ಬನ್ ಶೀಟ್ ಇಟ್ಟರೆ 7-8 ಕಾಪಿ ಆದಷ್ಟು ಕದೆ ಮಾಡೋರಂತೆ. ಅದು ಅಟ್ಟದಲ್ಲಿ ಬಿದ್ದಿತ್ತು, ನಾನು ತಗೊಂಡ್ಬಂದು ರೊಟ್ಟಿ ಮಾಡೋಕ್ಕೆ ಉಪಯೋಗಿಸ್ತೀನಿ. ರೊಟ್ಟಿ ಮಾಡ್ಬೋದು ಅಂತ ನಿಮ್ಗೆ ಹೆಂಗ ಅನಿಸ್ತು ಅಂತ? ಅದು ನಿಜ, ಇಲ್ಲಿ ಈಗಿನ ಮಿಷನ್ಗಳಿಗೆ ಕಂಪೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಆಮೇಲೆ ಈ ಹೈಟಿಗೆ ನಾನು ಇಲ್ಲೇ ಅನುಕೂಲ ಆಗಲಿ ಅಂತ ನೋಡ್ತಾ ಇದ್ರೆ ಒಳ್ಳೆ ಭಾರನೂ ಇದೆ ಅಂತ ಅನ್ಸುತ್ತೆ. ರೊಟ್ಟಿ ತಿನ್ನೋರೇ ರೊಟ್ಟಿ ಮಾಡುವುದನ್ನ. ಸೊ ಮನೆಯಲ್ಲಿ ಎಲ್ಲರಿಗೂ, ಮಕ್ಕಳಿಗೆ ಎಲ್ರಿಗೂ ಇಷ್ಟವಾದ ಮನೆನ ಇಷ್ಟಪಡ್ತಾರೆ. ಮೊದಲು ಅಯ್ಯೋ ಈ ಹಳೆ ಮನೆ ರಿಪೇರಿ ಮಾಡ್ಕೊಂಡು ಯಾಕೆ ಕೂತ್ಕೋಬೇಕು ಅಂತ ಇದ್ರು, ಬಟ್ ಈಗೆಲ್ಲ ಸ್ವಲ್ಪ ಎಲ್ಲ ವೆಲ್ ಸೆಟ್ಲ್ ಆದ್ಮೇಲೆ ಎಲ್ರಿಗೂ ಖುಷಿಯಾಗಿದೆ. ಗೊತ್ತಾಗಿದೆ ಅನ್ಸುತ್ತೆ ಈ ಮನೆ ಹೀಗೆ ಇನ್ನೂ 100 ಕಾಲ ಬಾಳ್ಲಿ ಅಂತ ನಾವು ಆಶಿಸ್ತೀವಿ. ನಮ್ಮ ವೀಕ್ಷಕರಿಗೆ ಮನೆಯನ್ನ ತೋರಿಸ್ಕೊಟ್ರಿ, ಥ್ಯಾಂಕ್ ಯು ಸೋ ಮಚ್. ಸುವರ್ಣವಾಹಿನಿಯವರೆಗೂ ನಾನು ಬಾಲಕೃತಿಯನ್ನು ಅರ್ಪಿಸ್ತೀನಿ. ಇಲ್ಲಿವರೆಗೂ ಬಂದು ನಮ್ಮ ಒಂದು ಈ ಮಾಕೋನಹಳ್ಳಿ ಅಂತ ಒಂದು ಸಣ್ಣ ಊರಿನಲ್ಲಿ ಹುಡುಕಿ ಮನೇನ ಗುದಿಸಿ
ನೀವು ನಮ್ಮ ಮನೇನ ವೀಕ್ಷಕರಿಗೆ ತೋರಿಸ್ಕೊಟ್ಟಿದ್ದೀರಿ, ತುಂಬ ಸಂತೋಷ. ಥ್ಯಾಂಕ್ ಯು. ಒಂದು ಕಾಲದಲ್ಲಿ ನೂರಾರು ಜನರಿದ್ದ ಈ ಮನೆಯಲ್ಲಿ ಇಂದು ಜಯಮ್ಮರೊಬ್ಬರೇ ಅಂತಹ ನೂರಾರು ನೆನಪುಗಳೊಂದಿಗೆ ಮನೆಯ ಭವ್ಯತೆಯನ್ನ ಕಾಯ್ದುಕೊಂಡು ಬರ್ತಿದ್ದಾರೆ. ಅದೆಷ್ಟೋ ಚಿತ್ರಗಳಿಗೆ ರೆಡಿಮೇಡ್ ಸೆಟ್ ಆಗಿದ್ದ ಈ ಮನೆ 300 ವರ್ಷಗಳ ಹಿಂದಿನ ವಸ್ತುಗಳಷ್ಟೇ ಅಲ್ಲ, ನೆನಪುಗಳ ಸಂಗ್ರಹಾಲಯ. ಕಾಂಕ್ರೀಟ್ ಕಾಡಿನಲ್ಲೇ ಸುತ್ತಾಡಿ ಬೋರ್ ಆಗಿದ್ದ ನಮಗೆ ಮಲೆನಾಡ ಐಸಿರಿಯಲ್ಲಿ ಇಂತಹ ಒಂದು ಸುಂದರ ಮಣ್ಣು ಕಲ್ಲಿನ ಮಿಶ್ರಣದಲ್ಲಿ ಬೆಳೆದು ನಿಂತಹ 300 ವರ್ಷಗಳ ಇತಿಹಾಸವಿರುವ ಮನೆ ನೋಡಿ ನಿಜಕ್ಕೂ ಈ ದಿವ್ಯ ದರ್ಶನವಾದಂತಹ ಇದು ಸೌಭಾಗ್ಯವೇ ಸರಿ ನಮ್ದು. ನಿಮಗೆ ಅದಕ್ಕೋಸ್ಕರನೇ ಪ್ರತಿ ವಾರ ಕೂಡ ಇಂತಹದೇ ಬೇರೆ ಬೇರೆ ಊರಿನ ದಿವ್ಯ ಮನೆಗಳ ದರ್ಶನವನ್ನ ಮಾಡಿಸ್ತಾನೆ ಇರ್ತೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.